ಶ್ರೀಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಷೆ ಈಗ ಪರಾರಿಯಾಗಿದ್ದಾರೆ. ತೀವ್ರ ಪ್ರತಿಭಟನೆಯಿಂದಾಗಿ ಶ್ರೀಲಂಕಾ ಅಧ್ಯಕ್ಷ ಪರಾರಿಯಾಗಿದ್ದಾರೆ. ಅಧ್ಯಕ್ಷರ ಭವನ ಸುತ್ತುವರೆದಿದ್ದಾರೆ ಪ್ರತಿಭಟನಾಕಾರರು. ಪ್ರತಿಭಟನಾಕಾರರನ್ನ ಚದುರಿಸೋಕೆ ಲಾಠಿ ಪ್ರಹಾರ ಎಲ್ಲ ಮಾಡಿದ್ದಾರೆ. ಅಧ್ಯಕ್ಷರ ಭವನದ ಈಜುಕೊಳದಲ್ಲಿ ಪ್ರತಿಭಟನಾಕಾರರು ಈಜಾಡಿದ್ದಾರೆ. ಅಧ್ಯಕ್ಷರ ಭವನಕ್ಕೆ ನುಗ್ಗಿ ದಾಂಧಲೆ ಎಲ್ಲ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ ಜನ ದಂಗೆ ಎದ್ದಿದ್ದಾರೆ. ಈಗ ಅಧ್ಯಕ್ಷರ ಭವನದ ಕಾರುಗಳು ನೋಡಿ ಅಲ್ಲಿ ಯಾವ ಪ್ರಮಾಣದಲ್ಲಿದ್ದಾರೆ. 10, 20, 100, 200, 500 ಅಲ್ಲ, ಸಾವಿರ ಲಕ್ಷಗಟ್ಟಲೆ ಜನ ಅಧ್ಯಕ್ಷರು ಶ್ರೀಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಷೆ ಅವರ ನಿವಾಸಕ್ಕೆ ಇದು ನುಗ್ಗಿರೋದು. ಈ ಪ್ರಮಾಣದಲ್ಲಿ ನೋಡಿ ಅಲ್ಲಿ ಹೇಗಿದೆ ನೋಡಿ. ಅಧ್ಯಕ್ಷರ ನಿವಾಸದಲ್ಲಿರುವಂಥ ಈಜುಕೊಳದಲ್ಲಿ ಈಜಾಡಿ ಪ್ರತಿಭಟನಾಕಾರರೆಲ್ಲ ಈಜಾಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇದು ಹೇಗೆ ಅಂತಂದರೆ, ದೇಶದ ಪ್ರಧಾನಿಯವರ ನಿವಾಸಕ್ಕೆ ನುಗ್ಗಿ ಪ್ರಧಾನಿಯವರ ನಿವಾಸದಲ್ಲೆಲ್ಲ ಹಿಂಗೆ ಆಟ ಆಡೋ ರೀತಿಯಲ್ಲಿ ಅಲ್ಲಿ ಅಧ್ಯಕ್ಷರ ಮನೆಗೆ ನುಗ್ಗಿ ಈ ರೀತಿಯಾಗಿ ಮಾಡಿದ್ರು. ಇಲ್ಲಿ ಪ್ರಧಾನಿ ಅಂತ ಕರಿತೀವಿ, ಇಲ್ಲಿ ಅಧ್ಯಕ್ಷರು ಅಂತ ಕರಿತೀವಿ. ಶ್ರೀಲಂಕಾ ಅಧ್ಯಕ್ಷ ಈಗ ಪರಾರಿಯಾಗಿಬಿಟ್ಟಿದ್ದಾರೆ. ಅಧ್ಯಕ್ಷರ ಭವನವನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸುತ್ತುವರೆದಿದ್ದಾರೆ. ಸೋಫಾ, ಹಾಸಿಗೆ, ಅಯ್ಯೋ, ಎಲ್ಲವೂ ಕೂಡ ಹೇಗೆ ಬೇಕೋ ಹಾಗೆ. ನೋಡಿ ನೋಡಿ, ಹೊರಗಡೆ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಅವರ ಮನೆಯಲ್ಲೆಲ್ಲ ದಂಗೆ ಎದ್ದಾಗ ಹೀಗಾಗುತ್ತೆ. ಶ್ರೀಲಂಕಾದಲ್ಲಿ ಒಂದು ಆರ್ಥಿಕ ದಿವಾಳಿ ಆದಾಗ ಏನಾಗುತ್ತೆ ಅಂತ ನೋಡಿ, ಜನ ಹೇಗೆ ರೊಚ್ಚಿಗೆ ಹೇಳ್ತಾರೆ. ತುರ್ತು ಸಭೆಯನ್ನು ಈಗ ಶ್ರೀಲಂಕಾ ಪ್ರಧಾನಿ ಕರೆದಿದ್ದಾರೆ. ರಾಜಕೀಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಈಗ ಪ್ರಧಾನಿ ತುರ್ತು ಸಭೆಯನ್ನು ಕರೆದಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ ಒಂದಿಷ್ಟು ತಣ್ಣಗಾಗಿತ್ತು, ಅದಾದ ನಂತರ ಮತ್ತೆ ಈಗ ಎದ್ದಿದೆ. ಶ್ರೀಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ಈಗ ಪರಾರಿಯಾಗಿರೋದು. ತೀವ್ರ ಪ್ರತಿಭಟನೆಯಿಂದಾಗಿ ಪರಾರಿಯಾಗಿದ್ದಾರೆ. ಈ ಪ್ರಮಾಣದಲ್ಲಿ ನುಗ್ಗಿದ್ರೆ ಇನ್ನೇನಾಗುತ್ತೆ ನೋಡಿ ಅಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ ಅಂತ. ಶ್ರೀಲಂಕಾದಲ್ಲಿ ಈಗ ಆರ್ಥಿಕ ದಿವಾಳಿ ಆಗೋಗಿದೆ ಶ್ರೀಲಂಕಾ. ರಾಜಕೀಯ ಬಿಕ್ಕಟ್ಟು ಒಂದು ಕಡೆಗೆ, ಈಗ ಪ್ರಧಾನಿಯವರಲ್ಲಿ ತುರ್ತು ಸಭೆ ಕರೆದಿದ್ದಾರೆ. ಎಲ್ಲ ಬೆಳವಣಿಗೆ ಆದ ನಂತರ ಜನ ಹೇಗೆ ರೊಚ್ಚಿಗೆ ಎದ್ದಿದ್ದಾರೆ, ಜನ ಹೇಗೆ ದಂಗೆ ಎದ್ದಿದ್ದಾರೆ, ಜನ ಅಧ್ಯಕ್ಷರ ನಿವಾಸಕ್ಕೆ ಅವರ ಭವನಕ್ಕೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ. ಆದರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಭವನದ ಕಾರುಗಳ ಮೇಲೆ ಹತ್ತಿ ಕುಣಿದಾಡಿದ್ದಾರೆ, ಅವರ ಈಜುಕೊಳದಲ್ಲೆಲ್ಲ ಈಜಾಡಿದ್ದಾರೆ, ಒಳಗಡೆಗೆ ಸೋಫಾ ಮೇಲೆ ಎಲ್ಲ ಕಡೆಯೂ ಕೂಡ ಹೇಗೆ ಬೇಕೋ ಹಾಗೆ ಭವನವನ್ನ ನೋಡಿದ್ದಾರೆ. ಬೇರೆ ಸಂದರ್ಭದಲ್ಲಿ ಭವನ ನೋಡಕ್ ಆಗ್ತಾ ಇತ್ತೋ ಗೊತ್ತಿಲ್ಲ. ಈಗ ಪ್ರತಿಭಟನೆಯಲ್ಲಿ ಬಂದವರೆಲ್ಲ ಹೋಗಿ ಆ ಭವನ ಏನಿದೆ ಅಂತ ಎಲ್ಲ ನೋಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಈಗ ಹಾಕ್ತಾ ಇದ್ದಾರೆ ನೋಡಿ ಅಲ್ಲಿ ಹೇಗಿದೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಆ ಭವನದ ಮುಂಭಾಗದಲ್ಲಿ ಸೇರಿರುವಂಥ ಸಂಖ್ಯೆಯನ್ನು ನೋಡ್ಕೊಳ್ಳಿ, ಲಕ್ಷಗಟ್ಟಲೆ ಇದ್ದಾರೆ. ಇನ್ನೊಂದು ಕಡೆಗೆ ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಪ್ರಯೋಜನ ಆಗೋದಿಲ್ಲ. 100, 500, 1000 ಆದರೆ ಲಾಠಿ ಪ್ರಹಾರ ಏನಾದರೂ ಆಗಬಹುದು, ಬಟ್ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿದ್ದಾಗ ಯಾವ ಲಾಠಿ ಯಾವ ಪ್ರಹಾರ, ವಾಪಸ್ ತಿರುಗಿ ಬಿದ್ದರೆ ಅದೇ ಪೊಲೀಸರು ಸುಮ್ಮನೆ ಕೂತ್ಕೊಳ್ಬೇಕಾಗತ್ತೆ. ಹಂಗಿದೆ ಪರಿಸ್ಥಿತಿಯಲ್ಲಿ ನೋಡಿ ಇಲ್ಲಿ ಒಳಗಡೆಗೆಲ್ಲ, ಒಳಗಡೆ ಮನೆ ಒಳಗಡೆಗೆ ಸೋಫಾ, ಅದ್ರ ಕಾಟ್ ಮೇಲೆ, ಅದ್ರ ಸೋಫಾ ಮೇಲೆ ಎಲ್ಲ ಕಡೆ ಹೇಗೆ ಬೇಕೋ ಹಾಗೆ ಫೋಟೋ ತೆಗೆಯೋದು, ಸೆಲ್ಫಿ ತಕ್ಕೊಳ್ಳೋದು ಎಲ್ಲವೂ ನಡೆದಿದೆ. ಪ್ರತಿಭಟನೆ ಈ ರೂಪ ಇದು. ಯಾವ ರೀತಿಯಾಗಿ ಒಂದು ದೇಶ ಆರ್ಥಿಕವಾಗಿ ಬರ್ಬಾದಾಗೋಗುತ್ತೋ, ಆರ್ಥಿಕವಾಗಿ ಮುಗ್ಗರಿಸಿ ಬೀಳುತ್ತೋ, ಆ ಸಂದರ್ಭದಲ್ಲಿ ದೇಶದಲ್ಲಿ ಆಗುವಂತಹ ಅನಾಹುತಗಳು ಇದು. ಎಲ್ಲವೂ ಕೂಡ ಏರಿಕೆ ಆಗುತ್ತೆ. ಈಗ ಅಲ್ಲಿ ಪೊಲೀಸರು ಎಷ್ಟೇ ಲಾಠಿ ಪ್ರಹಾರವನ್ನು ಮಾಡಿದರು, ಅಶ್ರುವಾಯನ್ನು ಸಿಡಿಸ್ತಾ ಇದ್ದಾರೆ, ಎಲ್ಲವೂ ನಡೀತಾ ಇದೆ. ಯಾವುದು ಕೂಡ ಕಂಟ್ರೋಲಿಗೆ ಬರುವಂಥ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ. ದಾಂಧಲೆ ಎಲ್ಲ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈಗ ಪೊಲೀಸರು ಲಾಠಿ ಪ್ರಹಾರವನ್ನು ಮಾಡಿ ಅಶ್ರುವಾಯುವನ್ನು ಸಿಡಿಸಿ ಅಲ್ಲಿಂದ ಚದುರಿಸುವಂಥ ಕೆಲಸ